ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಏನಪ್ಪಾ ಅಂದ್ರೆ ನಾನು ಮಾಡುವಂತಹ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ತಪ್ಪಲಾರದೆ ನೀವು ನೋಡಬೇಕಾಗಿತ್ತು ಪ್ರತಿದಿನ ಅನ್ನೋ ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪ ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಜು ಒಂದು ಗಂಟಿ ಬರ್ತದೆ, ಮ್ಯಾಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು, ನಾ ಮಾಡುವಂತಹ ಪ್ರತಿದಿನದ ವಿಡಿಯೋಸ್ಗಳ ಮಾಹಿತಿ ಏನಾಗ್ತದೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತದೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನು ಮಾಡುವಂತಹ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ಮನೆಯಲ್ಲೇ ಕುತ್ಕೊಂಡು ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಿಮಗೆ ಸಿಗುತ್ತೆ. ಕಂಪ್ಯೂಟರ್ ಕಲಿತು ಆದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಬೇಕಾಗಿದೆ ಸರ್. ನಾವು ಕಂಪ್ಯೂಟರ್ ಕಲ್ತಿದ್ದೀವಿ, ಉದ್ಯೋಗಕ್ಕೆ ನಮಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಸರ್ಟಿಫಿಕೇಟ್ ಬೇಕಾಗಿತ್ತು, ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಏನಪ್ಪಾ ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿ ಏನಿರ್ತದೆ, ಗುರು 9x ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐಡಿ ಇರ್ತದೆ. ಅಲ್ಲಿ ಬಂದ್ಬಿಟ್ಟು ನನ್ನ ಮೆಸೇಜ್ ಮಾಡಿದ್ರೆ ನೀವು ಹೇಳುವಂತ ಒಂದು ಅಡ್ರೆಸ್ ಗೆ ನಾನು ಸರ್ಟಿಫಿಕೇಟ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಕಂಪ್ಯೂಟರ್ ಕಲ್ತ ಆದ್ಮೇಲೆ. ಗೊತ್ತಾಗ್ತಿದ್ಯಾ? ನೋಡೋಣ ಇವತ್ತು ಎಕ್ಸೆಲ್ ಒಳಗಡೆ ಬಿಲ್ಗಳ ಎಂಟ್ರಿನ ಯಾವ ತರ ಮಾಡಬಹುದು. ನೀವು ಎಲ್ಲೇ ಒಂದು ಕೆಲಸಕ್ಕೆ ಸೇರ್ಬೇಕಾಗಿತ್ತು ಅಂದ್ರೆ ಸರ್ ಕಂಪ್ಯೂಟರ್ ಮೇಲೆ ಕೆಲಸ ಮಾಡ್ಬೇಕಾಗಿದೆ ಬಟ್ ಭಯ ಬರ್ತಾ ಇದೆ, ಅಲ್ಲಿ ಯಾವ ತರ ಕೆಲಸ ಹಾಕ್ತಾರೆ ಗೊತ್ತಾಗ್ತಾ ಇಲ್ಲ, ಏನ್ ಕೆಲಸ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳ ಸಿಂಪಲ್ ಇರ್ತದೆ, ಯಾವುದೇ ಕೆಲಸ ಸೇರ್ಕೋರಿ, ಯಾವುದು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ಪ್ರತಿಯೊಂದು ಕೂಡ ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋದಾಗ ಟ್ರೈನಿಂಗ್ ಅನ್ನೋದು ಹಿಂದೆ ಇರುತ್ತೆ. ಟ್ರೈನಿಂಗ್ ಫೀಲ್ಡ್ 1 ವೀಕ್ ಅಥವಾ 3 ಮಂತ್ ಟ್ರೈನಿಂಗ್ ಫೀಲ್ಡ್ ಇರುತ್ತೆ. ಅಲ್ಲಿ ಏನ್ ಕೆಲಸ ನಡೆಯುತ್ತೆ ಅನ್ನೋದು ಕೂಡ ಅವರು ನಿಮಗೆ ಟ್ರೈನಿಂಗ್ ಮಾಡೇ ಮುಂದಿನ ಕೆಲಸವನ್ನ ನಿಮ್ ಕೈಯಲ್ಲಿ ಕೊಡ್ತಿರ್ತಾರೆ. ಸಪೋಸ್ ಎಮರ್ಜೆನ್ಸಿ ನೀವು ಬಿಲ್ ಗಳನ್ನ ಮಾಡಬೇಕಾಗಿತ್ತು, ಯಾವುದೋ ಒಂದು ಶಾಪ್ ಒಳಗಾಗಿರ್ಬೋದು, ಮಾಲ್ ಒಳಗಾಗಿರ್ಬೋದು, ಎಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ ಒಳಗಡೆ ನಿಮ್ ಬಿಲ್ ಮಾಡುವಂತದ್ದು ಕೊಟ್ರಪ್ಪ ಅಂದ್ರೆ ಯಾವ ತರ ಬಿಲ್ ಗಳನ್ನ ಮಾಡಬಹುದು, ಬಟ್ಟೆ ಅಂಗಡಿ ಆಗಿರ್ಬೋದು, ಬಂಗಾರ ಅಂಗಡಿಗಳಾಗಿರ್ಬೋದು, ಈ ತರ ಹಲವಾರು ಬಿಸ್ನೆಸ್ ನಡೆಯುವಂತ ಒಂದು ಶಾಪಿಂಗ್ ಮಾಲ್ ಗಳಾಗಿರ್ಬೋದು, ಅಲ್ಲಿ ಏನಾಗಿರುತ್ತೆ ಬಿಲ್ ಗಳ ಮಾಡಿ ಗ್ರಾಹಕರಿಗೆ ಕೊಡಬೇಕಾಗಿರುತ್ತೆ. ಕಂಪ್ಯೂಟರ್ ಒಳಗ ಬಿಲ್ ಮಾಡಿ ಕೊಡಬೇಕಾಗಿರ್ತದೆ. ಹೆಂಗ್ ಬಿಲ್ ಮಾಡೋದಪ್ಪ ಅನ್ನೋದು ಕೂಡ ಇದ್ರೊಳಗೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಕ್ಸೆಲ್ ಒಳಗ ಭಾರಿ ಸರಳದ ಈ ಒಂದು ನಾನು ಏನ್ ಸ್ಟೆಪ್ ಹೇಳ್ಕೊಡ್ತೀನಿ ಪ್ರತಿ ಒಂದಕ್ಕೂ ಕೂಡ ಫಾಲೋ ಮಾಡಬಹುದು. ಸರ್ ಅಲ್ಲಿ ಬೇರೆ ಇದೆ, ನೀವು ಬೇರೆ ಹೇಳ್ತಾ ಇದ್ದೀರಿ, ಎಲ್ಲಾನು ಕೂಡ ಒಂದೇ. ಬಿಲ್ ಮಾಡುವಂತ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಸೇಮ್ ಇರುತ್ತೆ ಎಲ್ಲಾ ಕಡೆನೂ ಕೂಡ. ಓಕೆ, ನಾನು ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಒಳಗೆ ಹೋಗಿ ಎಕ್ಸೆಲ್ ಓಪನ್ ಮಾಡ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಗೊತ್ತಾಗ್ತಿದ್ಯಾ? ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಗ್ಲಿ, ಓಪನ್ ಆದ್ಮೇಲೆ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ನೋಡಿ, ಯಾವುದೇ ಬಿಲ್ ಗಳ ಮಾಡಿರ್ಬೇಕಾಗಿರ್ಬೋದು, ಯಾವುದೇ ಕ್ಯಾಲ್ಕುಲೇಷನ್ ಮಾಡುವಂತದ್ದು ಬತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ನ ಯೂಸ್ ಮಾಡ್ಕೋಬೇಕಾಗತ್ತೆ. ಯಾವುದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಒಳಗಡೆ ನೀವು ಕ್ಯಾಲ್ಕುಲೇಷನ್ ಮಾತ್ರ ಪರ್ಪಸ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ತರಹದ ಫೈಲ್ ಗಳನ್ನ ಮಾಡಬಹುದು, ಅಥವಾ ಸರ್ಕಾರ ಅಧೀನದಲ್ಲಿ ನಡೆಯುವಂತಹ ಸರ್ಕಾರಿ ಕೆಲಸಗಳನ್ನು ಕೂಡ ನೀವೇನ್ ಮಾಡಬಹುದು ಎಕ್ಸೆಲ್ ಒಳಗಡೆ ರೆಡಿ ಮಾಡಬಹುದು. ಬಹಳ ಅತ್ಯಂತ ಜಾಸ್ತಿ ಕೆಲಸ ಮಾಡುವಂತದ್ದು ಸಾಫ್ಟ್ವೇರ್ ಯಾವುದಪ್ಪ ನಾವು ಬೇಸಿಕ್ಲಿ ಅಂದ್ರೆ ಯಾವ್ದಂತ ನೋಡಬಹುದು, ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಎಲ್ಲಾ ತರಹದ ಕೆಲಸಗಳನ್ನ ನಾವು ಮಾಡಬಹುದು. ಇವತ್ತು ಬಿಲ್ ಗಳನ್ನ ಯಾವ ತರ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದೀನಿ. ಸೊ ಫಸ್ಟ್ ಕಾಲಮ್ ಒಳಗಡೆ ನಾನು ಟೈಪ್ ಮಾಡಬೇಕಾಗಿದೆ ಏನಂತ, ಗುರು ನಾನೆಕ್ಸ್ ಯೂಟ್ಯೂಬ್ ಚಾನಲ್ ಅಥವಾ ಬೇರೆ ಏನಾದ್ರು ನೀವು ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಕೂಡ ಟೈಪ್ ಮಾಡಬಹುದು. ನಾನು ಒಂದ್ ಕಡೆ ಬರೆದಿಟ್ಕೊಂಡಿದ್ದೀನಿ, ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನೇ ಕಂಟ್ರೋಲ್ ಎಕ್ಸ್, ನೀವು ಇಲ್ಲಿ ಟೈಪ್ ಕೂಡ ಮಾಡಬಹುದು. ಈ ಕಾಲಮ್ ಒಳಗಡೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ ವಿ ಅಂತ ಟೈಪ್ ಮಾಡು. ಸ್ವಲ್ಪ ಜೂಮ್ ಮಾಡ್ಕೊಳ್ಳ, ಇಲ್ಲಿ ಜೂಮ್ ಟೂಲ್ ಕೂಡ ಇದ್ದಿರತ್ತೆ, ನೀವು ಸ್ವಲ್ಪ ಜೂಮ್ ಕೂಡ ಮಾಡಬಹುದು. ಓಕೆನಾ? ಇಲ್ಲಿಂದ ಸ್ವಲ್ಪ ಜೂಮ್ ಕೂಡ ಮಾಡಿದ್ರೆ ಏನಾಗ್ತದೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರತ್ತೆ. ಓಕೆ ಓಕೆ, ಇಲ್ಲಿ ನಾನು ಬರ್ದಿದ್ದೀನಿ ಗುರು 9x ಇನ್ನೋಫಿವಿಟಿ ಅಂತ ನಾನು ಬರ್ದಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಏನ್ ಬರಿಬೇಕಾಗಿದೆ, ಇದು ಒಂದು ಪೇಜ್ ಒಳಗೆ ಬರ್ಬೇಕಲ್ಲ, ನೋಡೋಣ. ಆಮೇಲೆ ಎಲ್ಲಾನು ಕೂಡ ಬರ್ದು ಅದಾದ್ಮೇಲೆ ಅದಕ್ಕೆ ಸೆಟ್ ಮಾಡೋಣ. ಮತ್ತೆ ಕೆಳಗಡೆ ಏನ್ ಮಾಡ್ಬೇಕು, ಮತ್ತೆ ಅಡ್ರೆಸ್ ಬರಿಬೇಕಾಗಿದೆ. ಇದನ್ನು ಕೂಡ ನಾನು ಕಂಟ್ರೋಲ್ ಎಕ್ಸ್ ಕೆಳಗಡೆ ಲೈನ್ ಡಬಲ್ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ ವ್ಯೂ ಮಾಡ್ತಾ ಇದೀನಿ. ನೋಡಿ, ಇವು ಲೈನ್ಸ್ ಏನ್ ಇದಾವಲ್ಲ, ಇವು ರೋ ಕಾಲಮ್ ಏನ್ ಇದಾವಲ್ಲ, ಪ್ರಿಂಟ್ ಒಳಗಡೆ ಬರೋದಿಲ್ಲ. ಸರ್ ಏನ್ ಸರ್ ABCD ಅಂತ ಇದೆಯಲ್ಲ, ಇದೆಲ್ಲಾನು ಕೂಡ ನಾವು ಹೆಂಗ್ ಯೂಸ್ ಮಾಡೋದು, ಬಹಳ ಸರಳ ಇದೆ. ಇವು ಉದ್ದುದ್ದು ಬರೋದು ಕಾಲಮ್, ಹಿಂಗ್ ಅಡ್ಡ ಬರೋದು ರೋ ಅಂತ ಕರಿತೀವಿ. ಇದು ಎ ಕಾಲಮ್, ಇದು ಬಿ ಕಾಲಮ್, ಇದು ಸಿ ಕಾಲಮ್, ಇದು ಡಿ ಕಾಲಮ್, ಇದು ಇ ಕಾಲಮ್, ಇದು ಮತ್ತೆ ಎಫ್ ಕಾಲಮ್, ಮತ್ತೆ ಹಿಂಗೇನ್ ಬರ್ತಾವಲ್ಲ, ಇವು ರೋ ಅಂತ ಕರಿತೀವಿ. ಓಕೆ, ಎಷ್ಟು ರೋ ಬಿ ಕಾಲಮ್ ಒಳಗಡೆ ಸೆಲೆಕ್ಟ್ ಆಗಿರುವಂತದ್ದು ಎಲ್ಲ. ಸಪೋಸ್ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಸಿ ಕಾಲಮ್ ಒಳಗಡೆ ಯಾವ ರೋ ಸೆಲೆಕ್ಷನ್ ಆಗಿದೆ, ಮೂರನೇ ರೋ ಸೆಲೆಕ್ಷನ್ ಆಗಿದೆ. ಓಕೆನಾ? ಮೂರನೇ ರೋ ಸಿ ಕಾಲಮ್, ಮೂರನೇ ರೋ ಸೆಲೆಕ್ಷನ್ ಆಗಿದೆ. ಈ ತರ ಕ್ಯಾಲ್ಕುಲೇಷನ್ ಮಾಡುವಂತದ್ ನಾವಿಲ್ಲಿ ಫಾಲೋ ಅಪ್ ಮಾಡಬಹುದು. ಗೊತ್ತಾಗದೆ ನಿಮ್ಗೆ ಯಾಕೆ ಹಿಂಗ್ ಯಾಕೆ ಹೇಳಕತ್ತಾರ ಅನ್ನೋದು ಕೂಡ ಗೊತ್ತಾಗ್ಬಿಡ್ತದೆ. 2 ನಿಮಿಷ ಟೈಮ್ ಕೊಡಬೇಕು. ಅದಾದ್ಮೇಲೆ ಮತ್ತೆ ಕೆಳಗಡೆ ಏನ್ ಬರಿಬೇಕಾಗಿದೆ ನಂಗೆ, ಬಿಲ್ ಇನ್ವೆನ್ಸ್ ಅಂತ ಬರಿಬೇಕಾಗಿದೆ. ಹೌದಿಲ್ಲ? ಬಿಲ್ ಮಾಡ್ತಾ ಇದೀವಿ, ಕಂಟ್ರೋಲ್ ವಿ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಏನ್ ಬರಿಬೇಕಾಗಿದೆ, ಬಿಲ್ ಆಗ್ತಿದ್ದಾನೆ, ಬಿಲ್ ನಂಬರ್ ಕೂಡ ನಾವು ಟೈಪ್ ಮಾಡ್ಬೇಕಾಗತ್ತೆ. ಹೌದಿಲ್ಲ ರೀ? ಬಿಲ್ ನಂಬರ್ ಎಲ್ಲಿ, ಈ ಕಾಲಮ್ ಒಳಗಡೆ ನಾನು ಬಿಲ್ ನಂಬರ್ ಕೂಡ ಟೈಪ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಬಿಲ್ ನಂಬರ್ ಆಗ್ತಿದ್ದಾನೆ, ಮತ್ತೆ ಟೈಪ್ ಮಾಡ್ಬೇಕು, ಇದು ನೇಮ್ ಆಫ್ ದ ಐಟಮ್ಸ್.
ಐಟಮ್ಸ್ ಅನ್ನ ಮುಂಬೈ ಪುನಃ ಗೋವಾ ಹೋಗ್ಬೇಡ್ರೆ, ಮತ್ತೆ ಐಟಮ್ಸ್ ಅಂದ್ರೆ ನಾವು ತಗೊಳ್ಳುವಂತ ವಸ್ತುಗಳ ಹೆಸರನ್ನ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ಐಟಮ್ಸ್ ಅಂದ್ಕೊಳ್ಳೆ ನಿಮ್ ಮೈಂಡ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡ್ತದೆ, ಓ ಸರ್ ಐಟಮ್ಸ್ ಹೇಳ್ತಿದಾರಲ್ಲ ಅಂತೇಳಿ. ಸುಮ್ನೆ ಜೋಕ್ ಮಾಡ್ತಾ ಇದ್ದೀನಿ, ಓಕೆನಾ. ಐಟಮ್ಸ್ ಅಂದ್ರೆ ನೀವು ತಗೊಳ್ಳುವಂತ ಅಥವಾ ನೀವು ಸೆಲ್ ಮಾಡುವಂತ ಐಟಮ್ಸ್ ಅಂದ್ರೆ ವಸ್ತುಗಳ ಮಾಹಿತಿ ಹೆಸರಿದು. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಏನ್ ತಗೋಬಹುದು, ರೇಟ್, ಯಾವ ರೇಟಿಗೆ ಅದನ್ನ ನೀವು ಸೇಲ್ ಮಾಡ್ತಾ ಇದ್ದೀರಿ, ಯಾವ ಕಾಲಮ್ ಒಳಗೆ. ನೆಕ್ಸ್ಟ್ ಇದೇ ಕಾಲಮ್ ಒಳಗೆ ಅದು ಇರ್ಲಿ, ಅಕ್ಷರ ತಪ್ಪತ್ ಕ್ಲಿಕ್ ಮಾಡ್ರಿ, ಈ ಕಾಲಮ್ ಒಳಗೆ ಬೇರೆನೆ, ಈ ಕಾಲಮ್ ಒಳಗೆ ಬೇರೆನೆ ಹಿಡಿಬೇಕು. ಸಪೋಸ್ ಈ ಕಾಲಮ್ ಅಕ್ಷರ ಇಲ್ಲಿ ಬಂದವಲ್ಲ ಸರ್, ನಾ ಬೇರೆ ಕಾಲಮ್ ತಗೋಬೇಕಂತಿಲ್ಲ, ಯಾವ ಕಾಲಮ್ ಒಳಗೆ ಮಾಡಿದ್ರಿ ಅದೇ ಮುಂದಿನ ಕಾಲಮ್ ಒಳಗೆ ಕಂಟಿನ್ಯೂ ಮಾಡ್ಬೇಕು. ಮತ್ತೆ ಈ ಕಾಲಮ್ ಒಳಗೆ ಏನ್ ಬರಿಬೇಕಾಗಿದೆ, ಅಮೌಂಟ್, ಕ್ವಾಂಟಿಟಿ ಎಷ್ಟು ಬೇಕಾಗಿದೆ, ಎಷ್ಟು ಸೇಲ್ ಮಾಡ್ತಾ ಇದ್ದೀರಿ. ಇದ್ರೊಳಗಡೆ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಬರಿಬಹುದು, ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಟೈಪ್ ಒಂದ್ ಕಡೆ ಮಾಡ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ, ಓಕೆನಾ. ನೀವು ಬರಿಬಹುದು AMOMT ಅಮೌಂಟ್ ಅಂತ ಬರಿಬಹುದು, ಕ್ವಾಂಟಿಟಿ ಅಂತ ಕೂಡ ಬರಿಬಹುದು. ಇಷ್ಟೆಲ್ಲ ಇದಾ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಟೋಟಲ್ GST ಹಾಕೊಳ್ಳೋಣ, ಅದೇನು ಪರವಾಗಿಲ್ಲ. ಇಲ್ಲಿ ಮಟ ಏನ್ ಮಾಡ್ಬೇಕಾಗಿದೆ, ಇದು ಸ್ವಲ್ಪ ನೇಮ್ ಆಫ್ ದ ರೇಟ್ ಎಂದಿದೆ, ಅಲ್ಲಿ ಸ್ವಲ್ಪ ಸರಿಸ್ಬೇಕಲ್ಲ, ಅಕ್ಷರ ಕಾಣಿಸ್ತಾ ಇಲ್ಲ. ಇಲ್ಲಿ ಮೇಲ್ಗಡೆ ಹೋಗಿ ಎರಡು ಕಡೆ ಬಾಣಚಿನ್ ಬಂದಾಗ ನೀವು ಇದನ್ನ ಸ್ವಲ್ಪ ಈ ತರ ಸರಿಸ್ಕೋಬೇಕು. ಇಷ್ಟ ಆಗಿದೆಯಾ? ಈಗೇನ್ ಮಾಡ್ಬೇಕು, ನನಗೆ ಸೆಂಟರ್ ಇಲ್ಲಿ ಅಮೌಂಟ್ ವರೆಗೂ ಇಷ್ಟರ ಸಿಫ್ಟ್ ಅನ್ನ ನಾನು ಮಾಡ್ಬೇಕಾಗಿದೆ. ಇದನ್ನ ಪೂರ್ತಿ ಈ ತರ ಸೆಲೆಕ್ಟ್ ಅಂದ್ರೆ ಮರ್ಜ್ ನಟ್ ನಡು ಬರ್ಬೇಕಲ್ಲ, ಒಂದು ಬಿಲ್ ತರ ಕಾಣಿಸ್ಬೇಕಲ್ಲ ಇದು. ಅವಾಗ ಏನ್ ಮಾಡ್ಬೇಕು, ನಾನು ಇದನ್ನ ಕರೆಕ್ಟ್ ಆಗಿ ಈ ತರ ಮಾರ್ಜಿನ್ ಅಂದ್ರೆ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿವರೆಗೂ ಮರ್ಜ್ ಸೆಂಟರ್ ಅನ್ನೋದಿರುತ್ತೆ. ಮರ್ಜ್ ಸೆಂಟರ್ ಅಂದ್ರೆ ಅಕ್ಷರಗಳ ಒಳಗಡೆ ಇರುವಂತ ಲೈನ್ ಅನ್ನ ಹೈಡ್ ಆಗಿ ಅಂದ್ರೆ ಹೋಗ್ಬಿಟ್ಟು ಅಕ್ಷರ ನಟ್ ನಡು ತಗೊಳ್ಳುವಂಥದ್ದು ಇಲ್ಲಿ ಆಗ್ತದೆ ನೋಡಿ. ಆಗ್ಲೇ ಲೈನ್ಸ್ ಇತ್ತು, ಇವಾಗ ಲೈನ್ ಹೋಗಿದೆ, ಆಗಿದೆಯಾ? ನೆಕ್ಸ್ಟ್ ಅದೇ ತಾಗ್ನೆ ಇದನ್ನು ಕೂಡ ಕೆಳಗಡೆ ನಮ್ಮ ಅಡ್ರೆಸ್ ಕೂಡ ಬರಬೇಕಾಗಿತ್ತು ಅಂದ್ರೆ ಆ ಲೈನಿಗೆ ಮೌಸ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ಈ ತರ ಜಗ್ಬೇಕು. ಜಗ್ಗಿದ ನಂತರ ಮರ್ಜ್ ಸೆಂಟರ್ ಅಂತ ಕ್ಲಿಕ್ ಮಾಡೋದು. ನೆಕ್ಸ್ಟ್ ಬಿಲ್ ಇನ್ವೆನ್ಸ್ ಕೂಡ ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡಿ ಮರ್ಜ್ ಸೆಂಟರ್ ಅಂತ ಮಾಡಿಬಿಡೋದು. ಈ ತರ ಆಗಿರತ್ತೆ, ಓಕೆನಾ. ಆಗಿದೆ, ಕರೆಕ್ಟ್ ಆಗಿ ಆಗಿದೆ. ನೆಕ್ಸ್ಟ್ ಇದನ್ನು ಕೂಡ ಇವ್ ಅಂದ್ರೂ ಕರೆಕ್ಟ್ ಅದಾವ, ಯು ಕ್ಯಾನ್ ಪ್ರಾಬ್ಲಮ್ ಇಲ್ಲ. ರೇಟ್ ಅನ್ನೋದು ಕ್ಯಾಪಿಟಲ್ ಒಳಗೆ ಬರಬೇಕಾಗಿತ್ತು ಅಂದ್ರೆ ಆರ್ ಅನ್ನೋದು ಒಂದು ಕ್ಯಾಪಿಟಲ್ ಒಳಗೆ ಮಾಡ್ಬಿಡಿ. ನೇಮ್ ಆಫ್ ಐಟಮ್ ಬಿಲ್ ನಂಬರ್ 110023 ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 110235 ಅಂತ ಮಾಡ್ತಾ ಇದ್ದೀನಿ, 1234 ಅಂತ ಮಾಡ್ತಾ ಇದ್ದೀನಿ, 146 ಅಂತ ಮಾಡ್ತಾ ಅಂದ್ರೆ ಬಿಲ್ ಹೆಸರುಗಳನ್ನ ನಾನು ಇಲ್ಲಿ ನಂಬರ್ಸ್ ಗಳನ್ನ ಆಡ್ ಮಾಡ್ತಾ, 1 2 3 4 ಒಂದ್ 5 ಐಟಮ್ಸ್ ಗಳ ಮಾಹಿತಿಯನ್ನ ನಿಮ್ಗೆ ಇಲ್ಲಿ ಆಡ್ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ. ಇವು ಬಿಲ್ ನಂಬರ್ ಇದು, ಓಕೆ. 6 ಮತ್ತೆ ಇಲ್ಲಿಂದ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಕೋಡಿಂಗ್ ಕೂಡ ಇಟ್ಕೊಂಡ್ಬಿಡ್ಬೋದು, ಓಕೆ. ಬಿಲ್ ನಂಬರ್ ಕೂಡ ನೀವು ಈ ತರ ಇಟ್ಕೊಂಡ್ಬಿಡ್ಬೋದು, ಜಿ ಅಥವಾ ಎಲ್ಲದಕ್ಕೂ ಕೂಡ ನಾನು GG ಅಂತ ಇಟ್ಕೊಂಡ್ಬಿಡ್ತೀನಿ. ಸೀರಿಯಲ್ ನಂಬರ್ ಕೂಡ ಕೊಡ್ಬೋದು, ಅದೇನ್ ಬಹಳ ದೊಡ್ಡದೇನಿಲ್ಲ. ಬಟ್ ನಾನು ಈ ತರ ಒಂದು ಯುನಿಕ್ ನಂಬರ್ಸ್ ಅನ್ನ ಇಟ್ಕೋತಾ ಇದ್ದೀನಿ. ಐಟಮ್ಸ್ ನಂಬರ್ ಏನ್ ತಗೋತಾ ಇದ್ದೀನಪ್ಪ ಅಂದ್ರೆ, ಮೊದಲಿಗೆ ಒಂದು ಕಂಪ್ಯೂಟರ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ, COMPUTER ಕಂಪ್ಯೂಟರ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಕಂಪ್ಯೂಟರ್ ಜೊತೆಗೆ ನಾನು ಫಸ್ಟ್ ಟೈಪ್ ಮಾಡಿದ್ದೀನಿ, ಓಕೆ. ಐಟಮ್ಸ್ ಒಳಗಡೆ ನಾನು ಒಂದು ಕಂಪ್ಯೂಟರ್ ಕೂಡ ನಾನು ತಗೋತಾ ಇದ್ದೀನಿ, ಓಕೆನಾ. ಕಂಪ್ಯೂಟರ್ ಸೇಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದರ ಜೊತೆಗೆ ಕಂಪ್ಯೂಟರ್ ಆಗ್ತಿದ್ದಾನೆ, ಮತ್ತೆ ಸೇಲ್ ಮಾಡ್ಬೇಕಾಗಿದೆ ನನಗೆ, ಮೌಸ್ ಕೂಡ ಸೇಲ್ ಮಾಡ್ಬೇಕಾಗಿದೆ. ಇವಿಷ್ಟು ನಾನು Ctrl+X ಮಾಡಿ ಇಲ್ಲೇನ್ ಮಾಡ್ಬಿಡ್ತೀನಿ, ಪೇಸ್ಟ್ ಮಾಡ್ಬಿಡ್ತೀನಿ. ಬಂದಿದ್ಯಾ? ಎಲ್ಲದರೊಳಗೂ ಕೂಡ ಬಂದಿದೆ. ಇಲ್ಲಿ ಇನ್ನೊಂದು ಐಟಮ್ಸ್ ಕೂಡ ಬಂದಿದೆ, ಅದಕ್ಕೂ ಕೂಡ ನಾನು ಒಂದು ನಂಬರ್ಸ್ ಅನ್ನ ಆಡ್ ಮಾಡ್ಬಿಡ್ತೀನಿ, ಜಿ ಅಂತೇಳಿ ಕೊಟ್ಬಿಡ್ತೀನಿ, ಓಕೆನಾ. ಓಕೆ, ಇಲ್ಲೊಂದು ಕೋಡಿಂಗ್ ಕೂಡ ಇಟ್ಬಿಡ್ತೀನಿ. ಬಂದಿದೆ, ಯಾವುದು ಕಂಪ್ಯೂಟರ್ ಸೇಲ್ ಮಾಡ್ತಾ ಇದ್ದೀವಿ, ಮೌಸ್ ಮತ್ತೆ ಕೀಬೋರ್ಡ್ ಸ್ಪೀಕರ್ಸ್ LCD ಮತ್ತೆ LED ಅಂತಾನು ಕೂಡ UPS, ಓಕೆ. UPS ಇದು, ಓಕೆ. UPS ಕೂಡ ನಾನು ಸೇಲ್ ತಗೋತಾ ಇದ್ದೀವಿ. ನೆಕ್ಸ್ಟ್ ಇದನ್ನೆಲ್ಲ ರೇಟ್ ಏನಿದೆಯಪ್ಪ, ಕಂಪ್ಯೂಟರ್ ರೇಟ್ ಏನಿದೆ, ಒಂದು 12,000ಕ್ಕೆ ಕಂಪ್ಯೂಟರ್ ನ ತಗೋತಾ ಇದ್ದೀನಿ. ನೆಕ್ಸ್ಟ್ ಮೌಸ್ ಬಂದ್ಬಿಟ್ಟು 360 ರೂಪಾಯಿಗೆ ಒಂದು ಮೌಸ್ ಅನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ. ಕೀಬೋರ್ಡಿಗೆ 520 ರೂಪಾಯಿ ಒಂದು ಕೀಬೋರ್ಡ್ ಅನ್ನ ಸೇಲ್ ಮಾಡ್ತಾ ಇದ್ದೀನಿ. ಸ್ಪೀಕರ್ ಬಂದ್ಬಿಟ್ಟು 750 ರೂಪಾಯಿಗೆ ಸ್ಪೀಕರ್ಸ್ ಅನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ LED ಬಂದ್ಬಿಟ್ಟು ಏನ್ ತಗೋತಾ ಇದ್ದೀವಿ, ಎಷ್ಟು, ಅದಕ್ಕೊಂದು 4,500 ಅನ್ನ ನಾನು ತಗೋತಾ ಇದ್ದೀನಿ. ನೆಕ್ಸ್ಟ್ ಅದಾಗ್ತಿದ್ದಾನೆ UPS ಗೆ ಒಂದು ಕಡಿಮೆ ಅಮೌಂಟ್ ಅಂದ್ರೂ ಕೂಡ ಒಂದು 2,500 ರೂಪಾಯಿಯನ್ನ UPS ಗೆ ನಾನು ತಗೋತಾ ಇದ್ದೀನಿ, ಓಕೆನಾ. ಇಷ್ಟು ನಿಮ್ಮ ಕಡೆ ಇರುವಂತ ರೇಟ್ ಇದು. ನೀವೇನು ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ, ಅಲ್ಲಿ ಕೊಡುವಂತ ಒಂದು ರೇಟು, ಮಾಲಕರಿಗೆ ಕೇಳ್ಕೊಂಡು ಅಥವಾ ಅಲ್ಲಿ ಯಾರು ಇರ್ತಾರೆ ಅದನ್ನೆಲ್ಲ ರೇಟ್ ನೀವು ಹಚ್ಕೋಬೇಕಾಗತ್ತೆ. ಮಾಲ್ ಬರ್ತಿದ್ದಂಗೆ ಸ್ಟಾಕ್ ಎಷ್ಟಾಗಿದೆ, ಎಷ್ಟಿಲ್ಲ ಅನ್ನೋದು, ಮತ್ತೆ ರೇಟ್ ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ಕ್ವಾಂಟಿಟಿ, ಈ ಗ್ರಾಹಕರು ಬಂದಿರ್ತಾರಪ್ಪ, ನಿಮ್ಮ ಕಡೆ ಇರುವಂತ ಕಂಪ್ಯೂಟರ್ಗೆ 12,000 ಇದೆ, ಓಕೆನಾ. 1,200 ಬರ್ತಿದ್ದೀನಿ, 12,000 ಇದೆ, ಓಕೆನಾ. ಇಲ್ಲಿ ಎಷ್ಟು ಕಂಪ್ಯೂಟರ್ ಬೇಕಾಗಿದೆ ಅವರಿಗೆ, ಕ್ವಾಂಟಿಟಿ ಒಳಗಡೆ ಒಂದು 5 ಕಂಪ್ಯೂಟರ್ನ ಅವರು ತಗೋತಾ ಇದ್ದಾರೆ. ನೆಕ್ಸ್ಟ್ ಮೌಸ್ ಒಂದು 10 ಮೌಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕೀಬೋರ್ಡ್ ಬಂದ್ಬಿಟ್ಟು ಒಂದು 20 ಕೀಬೋರ್ಡ್ ಅನ್ನು ಅವರು ತಗೋತಾ ಇದ್ದಾರೆ. ಸ್ಪೀಕರ್ಸ್ ಬಂದ್ಬಿಟ್ಟು ಒಂದು 10 ಸ್ಪೀಕರ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತೆ LCD ಬಂದ್ಬಿಟ್ಟು ಅದು ಒಂದು 5 LCD ಅನ್ನು ತಗೋತಾ ಇದ್ದಾರೆ, ಓಕೆನಾ.
ಅದಾಗ್ತಿದ್ದಾನೆ. ಯು ಪಿ ಎಸ್ ಬಂದ್ಬಿಟ್ಟು ಅದು ಒಂದು 3 UPS ಅನ್ನು ಅವರು ಸೇಲ್ ತಗೋತಾ ಇದ್ದಾರೆ. ಇದೆಲ್ಲಾನು ಕೂಡ ಕ್ವಾಂಟಿಟಿ, ಅವರಿಗೆ ಬೇಕಾಗಿರುವಂತ ಸಾಮಾನುಗಳ ಸಂಖ್ಯೆ ಇದು 5-10 ಮೌಸ್ ಕೀಬೋರ್ಡ್ ಮತ್ತೆ 10-5-3 ಅನ್ನ ನಾವು ಏನ್ ಮಾಡ್ತಾ ಇದೀವಿ ಸೇಲ್ ಮಾಡ್ತಾ ಇದೀವಿ. ಇಲ್ಲಿ ಅಮೌಂಟ್ ಯಾವ ತರ ಕಂಡು ಹಿಡಿಯೋದು, ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ, ಇವಾಗ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ಬೇಕಿದೆ ಅನ್ನೋದು ಕೂಡ ಇಲ್ಲಿ. ಮೊದಲಿಗೆ ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ ಈಸ್ ಈಕ್ವಲ್ ಟು ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ರಿ, ಈಸ್ ಈಕ್ವಲ್ ಟು ಮಾಡ್ಬೇಕು. ಹೆಂಗ್ ಈಸ್ ಈಕ್ವಲ್ ಟು ಮಾಡೋದ, ಎರಡು ರೇಟ್ ಏನಿದೆ 12,000 ಅದರ ಮೇಲೆ ಕ್ಲಿಕ್ ಮಾಡ್ಕೊಡೋಣ. ಅದಾಗ್ತಿದ್ದಾನೆ ಇಂಟು ಮಾಡ್ಲಿಕ್ಕೆ ಸ್ಟಾರ್ ಅನ್ನ ಫ್ರೆಶ್ ಮಾಡಿ 5. ಓಕೆ, C5D5 ಯಾಕೆ ಬಂತು ಅಂದ್ರೆ ಇದು ಡಿ ಕಾಲಮ್, ಇದು 5ನೇ ರೋ ಇಲ್ಲಿ ನೋಡಿ 5. ಓಕೆನಾ, ಇದು ಡಿ ಕಾಲಮ್, ಹಾಗಾಗಿ ಇದು D5 ಬಂತು. ಇದು C5, ಸಿ ಕಾಲಮ್ ಡಿ ರೋ ಅಂದ್ರೆ 5ನೇ ರೋ ಬಂದಿದೆಯಲ್ಲ, ಹಾಗಾಗಿ C5D5 ಬಂದಿದೆ. ಡಿ ಕಾಲಮ್ ಮತ್ತೆ ಸಿ ಕಾಲಮ್ ಒಳಗಡೆ ಇರುವಂತ 5ನೇ ಲೈನ್ ಒಳಗಡೆ ಇದ್ದ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಇದನ್ನ ಎಂಟರ್ ಅಂತ ಫ್ರೆಶ್ ಮಾಡಿದ್ರೆ ಸಾಕು, ಎಷ್ಟಾಗಿದೆ 60,000 ರೂಪಾಯಿ ನಾವು ಅವರಿಗೆ ತಗೋಬೇಕಾಗಿದೆ ಅವ್ರ ಕಡೆ. ಓಕೆನಾ, 60,000 ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಬಿಲ್ ಅನ್ನ ಮಾಡ್ತಾ ಇದೀವಿ. ಅದರ ಜೊತೆಗೆ ಕೆಳಗಡೆದು ಕೂಡ ಮಾಡಬೇಕಾಗಿದೆ ಅಂದ್ರೆ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡೋದು, 300-600 ಮೇಲೆ ಕ್ಲಿಕ್ ಮಾಡಿಕೊಂಡು C6 ಬರುತ್ತೆ. ಇವಾಗ 5 ಐತಲ್ಲ, C6 ಸ್ಟಾರ್ 10 ಮೇಲೆ ಕ್ಲಿಕ್, D6 ಎಂಟರ್ ಮಾಡ್ಕೊಳ್ಳೋದು, 3,600 ರೂಪಾಯಿ ಮೌಸ್ ಚಾರ್ಜ್ ಆಗ್ತಾ ಇದೆ. ಈ ಕಂಪ್ಲೀಟ್ ಆಗಿ ಎಲ್ಲರದು ಕೂಡ ಬಹಳಷ್ಟು ಸಾಮಾನ್ಯ ತಗೊಂಡಿರ್ತಾರೆ ಸರ್, ಕಂಪ್ನಿ ಇದೆಯಲ್ಲ, ಬಹಳಷ್ಟು ಸಾಮಾನ್ಯ ಪರ್ಚೇಸ್ ಆಗುತ್ತೆ, ಸೇಲ್ ಆಗುತ್ತೆ, ಎಲ್ಲದಕ್ಕೂ ಕೂಡ ಈ ತರ ಮಾಡ್ಕೋತ ಹೋದ್ರೆ ಒಂದು ತಿಂಗಳ ತನ ಒಂದೇ ಬಿಲ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸಡನ್ ಆಗಿ ಫಾಸ್ಟ್ ಆಗಿ ಮಾಡ್ಬೇಕಾಗಿತ್ತು ಅಂದ್ರೆ ನಾನು ಇದನ್ನ ನಿಮ್ಗೆ ಡಿಲೀಟ್ ಮಾಡಿ ತೋರಿಸ್ತೇನೆ. ಮೇಲ್ಗಡೆ ಒಂದು ಇಟ್ಕೊಂಡು ಇಲ್ಲೊಂದು ಕರಿ ಪಾಯಿಂಟ್ ಕಾಣಿಸ್ತಾ ಇರತ್ತೆ, ನೀವು ನೋಡ್ಬೋದು ಇಲ್ಲಿ ಒಂದು ಪಾಯಿಂಟ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಈ ತರ ಹೋದಾಗ ಇದನ್ನ ಹಿಡಿದು ಈ ತರ ಜಗ್ ಬಿಡಬೇಕು, ಆಟೋಮೆಟಿಕ್ ಆಗಿ ಏನಾಗಿರುತ್ತೆ, ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡುತ್ತೆ. ಕೆಳಗಡೆ 1,000 ಐಟಮ್ಸ್ಗಳಿರಲಿ, ಒಂದ್ಸಾರಿ ಹಿಂಗೆ ಹಿಡಿದು ಜಗ್ ಬಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಬಹಳ ಈಸಿ ಆಗಿರುತ್ತೆ. ಗೊತ್ತಾಗಿದೆಯಾ? ನೆಕ್ಸ್ಟ್ ಅದಾಗ್ತಿದ್ದಾನೆ, ಮತ್ತೇನು ಮಾಡಬೇಕಾಗಿದೆ ನನಗೆ, ಟೋಟಲ್ ಮತ್ತೆ GST ಕೂಡ ಇಲ್ಲಿ ಅಪ್ಲೈ ಮಾಡಬೇಕಾಗಿದೆ. GST ಕೂಡ ತೆಗಿಬೇಕಾಗಿದೆ, ಮತ್ತೆ ಟೋಟಲ್ ಅಮೌಂಟ್ ಕೂಡ ನಾನು ಇಲ್ಲಿ ತೆಗಿಬೇಕಾಗಿದೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಯಾವ ಥರ ಟೋಟಲ್ ಮಾಡಬೇಕಪ್ಪ, ಇವೆಲ್ಲನೂ ಕೂಡ ಸೆಲೆಕ್ಷನ್ ಮಾಡಿ. ಓಕೆ, ಇವೆಲ್ಲನೂ ಕೂಡ ಸೆಲೆಕ್ಷನ್ ಮಾಡಿ ಕೆಳಗಡೆ ಇಲ್ಲಿ ಸಮ್ ಅಂತ, ಆಟೋ ಸಮ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, 1,11,500 ರೂಪಾಯಿ ಟೋಟಲ್ ಅಮೌಂಟ್ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ಇದರಲ್ಲಿ 18% GST ಅನ್ನ ಕಟ್ ಮಾಡಬೇಕಾಗುತ್ತೆ. ಈ ಅಮೌಂಟ್ ಅಲ್ಲಿ 18% GST ಅನ್ನ ನಾವು ಕಟ್ ಮಾಡಬೇಕಾಗುತ್ತೆ. ಅವಾಗ ಈಕ್ವಲ್ ಟು ಅಂತ ಮಾಡಿ ಇದರ ಮೇಲೆ ಯಾವ ಅಮೌಂಟ್ ಒಳಗಡೆ GST ಅಪ್ಲೈ ಮಾಡಬೇಕಾಗಿದೆಯೋ ಇದನ್ನ ಕ್ಲಿಕ್ ಮಾಡಿಕೊಂಡು ಎಷ್ಟು ಪರ್ಸೆಂಟೇಜ್ ಮಾಡ್ತಾ ಇದ್ದೀರಿ GST, 18% GST ಮಾಡಿ ಎಷ್ಟಕ್ಕೆ 118% ಇಲ್ಲಿ ಕಟ್ ಆಗ್ತಾ ಇದೆ. ಎಂಟರ್ ಮಾಡಿ ಎಷ್ಟು, 20,070 ರೂಪಾಯಿ ಏನಾಗಿದೆ GST ಬಿಲ್ ಒಳಗಡೆ ಕಟ್ ಆಗ್ತಾ ಇದೆ. GST ಬಿಲ್ ಕೂಡ ಇಲ್ಲಿ ಕಟ್ ಮಾಡ್ಕೋತಾ ಇದೀವಿ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು ನಾವು ಎಷ್ಟು ಕ್ಯಾಲ್ಕುಲೇಷನ್ ಮಾಡಬಹುದಪ್ಪ ಅಂದ್ರೆ, GST ಬಂದ್ಬಿಟ್ಟು ಎಷ್ಟಾಯ್ತು, 20,000 ಎಷ್ಟು, ಏಕಂ ದಮ್ ಸತ್ತಂ ಸಾವಿರ ದಸ್ ಸಾವಿರ, 20,000 ಎಷ್ಟಾಗಿದೆ, 70 ರೂಪಾಯಿ GST ಬಿಲ್ ಒಳಗಡೆ ನಾವು ಇದ್ರೊಳಗಡೆ ಇನ್ಕ್ಲೂಡಿಂಗ್ ಮಾಡಬೇಕಾಗುತ್ತೆ. GST ಮತ್ತೆ ಟೋಟಲ್ ಅಮೌಂಟ್ ಸೇರಿ ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಅನ್ನ ನಾವು ಏನ್ ಮಾಡಬೇಕಾಗುತ್ತೆ ಅವರಿಗೆ, TAL ಅಂತ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ನಾವು ಕೊಡ್ಬೋದು ಎಷ್ಟು ಆಗುತ್ತೆ ಅಂತೇಳಿ. ಓಕೆ, GR ಅಂತ ನಾನು ಮಾಡ್ಬಿಡ್ತೀನಿ. ಓಕೆ, ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಕೂಡ ನಾನು ಇಲ್ಲಿ ಅವರಿಗೆ ಕೊಡ್ತಾ ಇದ್ದೀನಿ, ಇದರ ಹಿಂದ್ಗಡೆ ಇಟ್ಕೊಳ್ಳೋಣ. ಓಕೆ, ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಕೂಡ ನಾನು ಇಲ್ಲಿ ಅವರಿಗೆ ಹೇಳ್ತಾ ಇದ್ದೀನಿ ಎಷ್ಟಾಗುತ್ತೆ. ಇವೆರಡೂ ಸೇರಿಸ್ಕೊಂಡು ಏನ್ ಮಾಡೋದು, ಇವೆರಡೂ ಸೆಲೆಕ್ಷನ್ ಮಾಡಿ ಈಕ್ವಲ್ ಟು ಅಂತ ಫ್ರೆಶ್ ಮಾಡಿದ್ರೆ ಸಾಕು, ಎಷ್ಟು ಬಂತು, 1,31,570 ರೂಪಾಯಿ ಟೋಟಲ್ ಅಮೌಂಟ್ ಆಯ್ತು GST ಇನ್ಕ್ಲೂಡಿಂಗ್ GST ಸೇರಿ. ಓಕೆನಾ, ಆಮೇಲೆ ಅವರು GST ರಿಟರ್ನ್ ಮಾಡ್ಕೊಂಡು ಇಷ್ಟು ಅಮೌಂಟ್ ಅವರಿಗೆ ವಾಪಸ್ ಹೋಗುತ್ತೆ. ಆಮೇಲೆ ಅವರು ನಮ್ಗೆ ಕೊಡುವಂಥದ್ದು 1,11,050 ರೂಪಾಯಿ ಮಾತ್ರ ನಮ್ಗೆ ಕಟ್ ಆಗಿರುತ್ತೆ. ಗೊತ್ತಾಗಿದೆ? ಈ ತರ GST ಬಿಲ್ ಕೂಡ ನಾವು ಮಾಡ್ಬೋದು. GST ಪರ್ಸೆಂಟೇಜ್ ಕೂಡ ಬಹಳ ಈಸಿ ಆಗಿರುತ್ತೆ, ಎಷ್ಟು ಪರ್ಸೆಂಟೇಜ್ ಕೇಳ್ತಾರೆ ಅಷ್ಟು ಪರ್ಸೆಂಟೇಜ್ ನಾವು ಕಟ್ ಮಾಡಿ ಏನ್ ಮಾಡಬೇಕಾಗುತ್ತೆ, ಬಿಲ್ ಮಾಡಿ ಕೊಟ್ಬಿಡೋದು. ಇದೆಲ್ಲ ಆಗ್ತಿದ್ದಾನೆ, ಇದಕ್ಕೊಂದು ಕಾಲಮ್ಸ್ ಮತ್ತೆ ಈ ತರ ಒಂದು ಬಿಲ್ ತರಾನೇ ಕಾಣಿಸ್ಬೇಕಲ್ಲ ಸರ್ ಅಂದ್ರೆ ಕೂಡ ನೀವೇನ್ ಮಾಡ್ಬೋದು, ಇದಕ್ಕೆ ಈ ತರ ಸೆಲೆಕ್ಷನ್ ಮಾಡಿ ಏನ್ ಮಾಡ್ಬೇಕು, ಒಂದು ಕಾಲಮ್ಸ್ ಗಳನ್ನ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ, ಬಾರ್ಡರ್ಸ್ ಗಳನ್ನ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ, ಇಲ್ಲಿ ಹೋಮ್ ಒಳಗೆ ಹೋಗಿ ಇಲ್ಲಿ ಕಾಣಿಸ್ತಾ ಇರತ್ತೆ, ಇಲ್ಲಿ ನೋಡ್ಬೋದು ಇದರ ಮೇಲೆ ಹೋಗಿ ಆಲ್ ಬಾರ್ಡರ್ಸ್ ಅಂತ ಇರತ್ತೆ, ಅಪ್ಲೈ ಮಾಡ್ಕೊಳ್ಳೋದು. ಓಕೆನಾ, ಬಂದಿದೆ ಆಲ್ ಬಾರ್ಡರ್ಸ್ ಬರ್ತಿದ್ದಾನೆ. ಇವಕ್ಕೂ ಕೂಡ ನಾನು ಇಲ್ಲಿ ಏನ್ ಮಾಡಬೇಕಾಗಿದೆ, ಬಾರ್ಡರ್ಸ್ ಕೊಡಬೇಕಾಗಿತ್ತು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸಾಕು, ಈ ತರ ಬಾರ್ಡರ್ಸ್ ಕೂಡ ಅಪ್ಲೈ ಆಗಿರುತ್ತೆ. ಸ್ವಲ್ಪ ಸೈಜ್ ಕೂಡ ದೊಡ್ಡದು ಮಾಡಬೇಕಾಗಿದೆ ಸರ್, ಕಾಣಿಸ್ತಾ ಇಲ್ಲ ಅಂದ್ರೆ ಕೂಡ ನೀವೇನ್ ಮಾಡ್ಬೋದು, ಬಾರ್ಡರ್ ಲೈನ್ ಒಳಗಡೆ ಬಾರ್ಡರ್ ಲೈನ್ ಸ್ವಲ್ಪ ಇನ್ನು ದಪ್ಪನು ಕೂಡ ನೀವು ಕೊಡಬಹುದು. ನೋಡಿ, ಸ್ವಲ್ಪ ದಪ್ಪನು ಕೂಡ ಆಗಿರುತ್ತೆ ಲೈನ್ಸ್. ನೆಕ್ಸ್ಟ್ ಇದಕ್ಕೂ ಕೂಡ ಇನ್ನು ಸ್ವಲ್ಪ ದಪ್ಪ ಬೇಕು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ದಪ್ಪ ಆಗ್ಬಿಟ್ಟಿರುತ್ತೆ.
ನೆಕ್ಸ್ಟ್ ಕಲರ್ ಗಿಲ್ಲರ್ಸ್ ಬೇಕಾಗಿದೆ ಅಥವಾ ಇದಕ್ಕೆಲ್ಲ ಕಲರ್ಸ್ ಬೇಕು ಸರ್ ಅಂದ್ರೂ ಕೂಡ ನೀವು ಏನ್ ಮಾಡಬಹುದು ಇಲ್ಲಿಂದ ಕಲರ್ಸ್ ಕೂಡ ಕೊಡಬಹುದು ನೆಕ್ಸ್ಟ್ ಇವಕ್ಕೆಲ್ಲಾನು ಕೂಡ ಕಲರ್ಸ್ ಕೊಡಬೇಕಾಗಿತ್ತು ಅಂದ್ರೂ ಕೂಡ ನೀವು ಏನ್ ಮಾಡಬಹುದು ಇಲ್ಲಿ ಕಲರ್ಸ್ ಕೂಡ ಅಪ್ಲೈ ಮಾಡಬಹುದು ಗೊತ್ತಾಗಿದೆ ನೋಡಿ ಈ ತರ ಬಿಲ್ಸ್ ಗಳನ್ನು ನಾವು ಏನ್ ಮಾಡಬಹುದು ಇದನ್ನ ಪ್ರಿಂಟ್ ಈಜಿಯಾಗಿ ಪ್ರಿಂಟ್ ಬಹಳ ಸರಳವಾಗಿ ಕಂಟ್ರೋಲ್ ಪಿ ಅಂತ ಹೊಡೆದ್ಬಿಟ್ರೆ ಸಾಕು ಪ್ರಿಂಟ್ ಬಂದ್ಬಿಡುತ್ತೆ ಮೇಲ್ಗಡೆ ಅಕ್ಷರ ಕಲರ್ ಗಿಲ್ಲರ್ ಕೊಡಬೇಕಾಗಿತ್ತು ಅಂದ್ರೂ ಕೂಡ ನೀವು ಏನ್ ಮಾಡಬಹುದು ಇಲ್ಲಿ ಅಕ್ಷರಗಳ ಕಲರ್ ಕೂಡ ಕೊಡಬಹುದು ಅಕ್ಷರ ಬೋಲ್ಡ್ ಆಗಬೇಕಾಗಿದ್ರೆ ಸೆಲೆಕ್ಷನ್ ಮಾಡೋದು ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಕೂಡ ಆಗಿರುತ್ತೆ ಇಷ್ಟು ಈಜಿಯಾಗಿ ನಾವು ಏನು ಮಾಡಬಹುದು ಬಿಲ್ಸ್ ಬಿಲ್ ವೌಚರ್ಸ್ ಗಳನ್ನು ಬಹಳ ಸರಳವಾಗಿ ರೆಡಿ ಮಾಡ್ಕೋಬಹುದು ವೀಕ್ಷಕರೇ ಗೊತ್ತಾಗಿದೆ ತನ್ಕೋತಾ ಇದೀನಿ ಬಹಳ ಈಜಿಯಾಗಿರುವಂತಹ ಮೆಥಡ್ ಒಳಗಡೆ ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಆಗಿದೆ ಸರ್ ಮತ್ತೆ ಏನಾದರೂ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಏನು ಕಲಿಬೇಕಾಗಿತ್ತು ಅಂದ್ರೂ ಕೂಡ ಪ್ರತಿದಿನವೂ ಕೂಡ ವಿಡಿಯೋಸ್ ಅನ್ನು ನೋಡಿ ಕಂಪ್ಯೂಟರ್ ಕಲಿತಾ ಇರಿ ವೀಕ್ಷಕರೇ ದಯವಿಟ್ಟು ನಾನು ಮಾಡುವಂತಹ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೀವು ತಪ್ಪಲಾರದೆ ನೋಡಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸೋದು ಕೆಂಪು ಅಕ್ಷರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರದು ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ